ಅಮಾವಾಸ್ಯೆಯ ದಿನ ಕಡ್ಡಾಯವಾಗಿ ಮಾಡಬಾರದ ಕೆಲಸಗಳು ಕೆಲವು ಇದ್ದರೆ, ಕಡ್ಡಾಯವಾಗಿ ಮಾಡಲೇಬೇಕಾದ ಕೆಲಸಗಳು ಕೂಡ ಕೆಲವು ಇವೆ. ಅವುಗಳು ಯಾರೇ ಆಗಲಿ ಮಾಡುವುದು ಶುಭಕರವಲ್ಲ, ಅಹೇತುಕರ, ಅಮಂಗಳಕರ ಎಂದು ನಮ್ಮ ಪೂರ್ವಿಕರು ಶಾಸ್ತ್ರಕಾರರು ಹೇಳಿದ್ದಾರೆ. ಇನ್ನು ಪ್ರತಿ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ ಅಷ್ಟೇ ಪ್ರಾಶಸ್ತ್ಯ ಅಮಾವಾಸ್ಯೆಗೆ ಕೂಡ ಇದ್ದೇ ಇದೆ. ಹೀಗಾಗಿ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನ ಮಾಡಿದರೆ ಅಶುಭ ಉಂಟಾಗುತ್ತದೆ, ಅಮಂಗಳಕರ ಉಂಟಾಗುತ್ತದೆ, ದಾರಿದ್ರ್ಯ ಕಾಡುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳಬೇಕು. ಇನ್ನು ಯಾವ ಕೆಲಸಗಳನ್ನ ಮಾಡಿದರೆ ಶುಭ ಜರುಗಿ ಸನ್ಮಂಗಳಗಳು ಉಂಟಾಗಿ ಸದ್ಗತಿ ಪ್ರಾಪ್ತಿಯಾಗಿ ಅಷ್ಟ ಐಶ್ವರ್ಯಗಳು ಭೋಗಭಾಗ್ಯಗಳು ಬಂದೊದಗುತ್ತವೆ ಎನ್ನುವುದನ್ನ ಸವಿಸ್ತಾರವಾಗಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ನಮ್ಮ ಋಷಿಮುನಿಗಳು ಹಿರಿಯರು ತಿಳಿಸುತ್ತಲೇ ಬಂದಿದ್ದಾರೆ. ಇನ್ನು ನಾವು ಕೆಲವು ಜನ ಗೊತ್ತಿದ್ದು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನ, ಕೆಲವು ಕೆಲಸಗಳನ್ನ, ಮಾಡಬಾರದ ವ್ಯವಹಾರಗಳನ್ನ ಮಾಡೇ ಬಿಟ್ಟಿರ್ತೀವಿ. ಆದರೆ ಅಂತ ಕೆಲಸ ಕಾರ್ಯಗಳಿಂದ ಹಿತಕರವಾದ ಘಟನೆಗಳು ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನ ಹಾಳು ಮಾಡುವ ಅಹಿತಕರ ಸಂಗತಿಗಳೇ ಹೆಚ್ಚಾಗಿ ಸಂಭವಿಸುತ್ತವೆ. ಆದ್ದರಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡುವ ಕೆಲವು ಕೆಲಸಗಳಿಂದ ಜರುಗುವ ಅನಾಹುತಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ಅಮಾವಾಸ್ಯೆ ದಿನ ನಾವೆಲ್ಲ ತಪ್ಪದೆ ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳುವುದು. ಅಲಕ್ಷ್ಮಿಯನ್ನ ಓಡಿಸಿ ಶ್ರೀ ಮಹಾಲಕ್ಷ್ಮಿಯನ್ನ ಆಹ್ವಾನಿಸಿ ಪೂಜಿಸಿಕೊಂಡ್ರೆ ಅಷ್ಟ ಐಶ್ವರ್ಯ ಸಿದ್ಧಿಸುತ್ತದೆ. ಸಿರಿ ಸಂಪತ್ತಿನ ಅಧಿದೇವತೆ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ. ಮನೆಯ ಗಾಢಾಂಧಕಾರವನ್ನ ತೊಲಗಿಸಿ ಜ್ಞಾನದ ಬೆಳಕನ್ನ ಪಸರಿಸುತ್ತಾಳೆ. ಹೀಗೆ ಮಹಾಲಕ್ಷ್ಮಿಯನ್ನ ಅಮಾವಾಸ್ಯೆ ದಿನ ಸಮಸ್ತ ಜನರು ಪೂಜೆ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಒಂದು ಬಾರಿ ಮಾತ್ರ ಭೋಜನ ಮಾಡಬೇಕು ಮಧ್ಯಾಹ್ನದ ಸಮಯದಲ್ಲಿ. ರಾತ್ರಿ ಅಲ್ಪಾಹಾರ ಇಲ್ಲ ಉಪಹಾರವನ್ನ ಸೇವಿಸಿದ್ರೆ ಉತ್ತಮ. ಹಗಲು ಹಾಗೂ ಸಂಜೆ ಹೊತ್ತಿನಲ್ಲಿ ನಿದ್ದೆಯನ್ನ ಮಾಡಬಾರದು. ಉಗುರು ಕತ್ತರಿಸುವುದಾಗಲಿ ಕೂದಲುಗಳನ್ನ ಕತ್ತರಿಸಿಕೊಳ್ಳುವುದಾಗಲಿ ಮಾಡಬಾರದು. ಅಮಾವಾಸ್ಯೆಯ ದಿನ ಕ್ಷೌರ ಮಾಡಿಸಿಕೊಳ್ಳಬಾರದು. ಅಷ್ಟೇ ಅಲ್ಲ, ಹೊಸ ವಸ್ತ್ರಗಳನ್ನ ಕೂಡ ಧರಿಸಬಾರದು. ಪ್ರಾತಃ ಕಾಲದ 5-6 ಗಂಟೆಗಳ ಮಧ್ಯಕಾಲದಲ್ಲಿ ಹಾಗೆಯೇ ಸಂಜೆಯ ಹೊತ್ತಿನಲ್ಲಿ ಅಂದರೆ 5-6 ಮಧ್ಯದಲ್ಲಿ ತಲೆಗೆ ಎಣ್ಣೆಯನ್ನ ಕೂಡ ಹಚ್ಚಿಕೊಳ್ಳಬಾರದು. ಹೀಗೆ ಈ ಕೆಲಸಗಳನ್ನ ನಾವು ಮಾಡಿದ್ರೆ ನಮಗೆ ಒದಗುತ್ತದೆ ಅಮಂಗಳ, ಅಶುಭ. ಆದ್ದರಿಂದ ಶುಭ ದಿನವಾದ ಅಮಾವಾಸ್ಯೆಯ ದಿನ ಅಶುಭದ ಕೆಲಸಗಳನ್ನ ಮಾಡಿ ನಮ್ಮ ಕಾಲ ಮೇಲೆ ಕಲ್ಲನ್ನ ನಾವೇ ಹಾಕಿಕೊಳ್ಳಬಾರದು. ಶುಭಕರವಾದಂತಹ ಕೆಲಸಗಳನ್ನ ಮಾಡುತ್ತಾ ಶುಭ ಮಂಗಳಗಳನ್ನ ಹೊಂದಬೇಕು. ಅಮಾವಾಸ್ಯೆಯ ದಿನ ಈ ಹಲ ಕೆಲವು ಕೆಲಸಗಳನ್ನ ಅಪ್ಪಿತಪ್ಪಿ ಕೂಡ ಮಾಡಲು ಹೋಗಬೇಡಿ. ಶಿವರಾತ್ರಿಯ ಮಾರನೇ ದಿನ ಅಮಾವಾಸ್ಯೆ, ಈ ರೀತಿಯಾಗಿಯೇ ಪಾಲಿಸೋಣ, ಸಮಸ್ತ ಸನ್ಮಂಗಳಗಳನ್ನ ಹೊಂದೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.